ಸೊ ಎಲ್ರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಫುಲ್ ಟ್ರೆಂಡ್ ಆಗ್ತಿರೋದು ಗೃಹಜ್ಯೋತಿದು. ಆ್ಯಕ್ಚುಲಿ ಅವರು ನಿನ್ನೆ ಬಿಟ್ಟಿದ್ದಾರೆ ಅಂತ ಹೇಳಿದರು. ನಿನ್ನೆ ಲಿಂಕು ಓಪನ್ ಮಾಡಿದ್ವಿ, ಬಟ್ ಅದು ಲಿಂಕು ವರ್ಕ್ ಆಗ್ತಿರಲಿಲ್ಲ. ಬಟ್ ಇವತ್ತು ಲಿಂಕು ಓಪನ್ ಮಾಡಿದ್ರೆ ಲಿಂಕ್ ವರ್ಕ್ ಆಗ್ತಿದೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ಲಿಂಕ್ ಪ್ರೆಸ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಪೇಜ್ ಓಪನ್ ಆಗಿದ ತಕ್ಷಣ ಸೊ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಯಾವ ಎಸ್ಕಾಮ್ ಅಂತ ಇದೆ, ಎಸ್ಕಾಮ್ ಬೆಸ್ಕಾಮ್ದು ಹಾಕಿದ್ವಿ. ಅಕೌಂಟ್ ಐ ಡಿ ನಂಬರ್ ಕೂಡ ಹಾಕಿದ್ವಿ, ಬಟ್ ಯಾವುದೇ ಥರ ಅಪ್ಡೇಟ್ ಆಗಿಲ್ಲ. ನಾನು ಬೇರೆ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದು. ಸೊ ಅಂದರೆ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಡೀಟೇಲ್ಸ್ ಬರುತ್ತೆ ಅಂತ. ಅಸಲು ಇಲ್ಲಿ ಯಾವುದೇ ಥರ ಡೀಟೇಲ್ಸ್ ಬಂದಿಲ್ಲ. ಮತ್ತು ನೆಕ್ಸ್ಟ್ ಅಂತ ಹೊಡೆದ ತಕ್ಷಣ ಡೈರೆಕ್ಟ್ ಆಧಾರ್ ನಂಬರ್ನ ಟೈಪ್ ಮಾಡಿ ಅಂತ ಹೇಳುತ್ತೆ. ಸೊ ಆಧಾರ್ ನಂಬರ್ ಟೈಪ್ ಮಾಡಿದೆ, ಆಧಾರ್ ನಂಬರ್ ಟೈಪ್ ಮಾಡಿಬಿಟ್ಟು ಆದ್ದೆ. ಸೊ ಹಾಕಿದ ತಕ್ಷಣ ಏನಂತ ಬರುತ್ತೆ, ದೃಢೀಕರಣ ಮಾಡಿ ಅಂತ ಅಂದ್ಬಿಟ್ಟು, ಲೈಕ್ ಆಧಾರ್ ಕಾರ್ಡ್ದು ಆಧಾರ್ ದೃಢೀಕರಣ ಮಾಡಿ ಅಂತ. ಸೊ ಇಲ್ಲಿ ಆಧಾರ್ ದೃಢೀಕರಣ ಅಂತ ಬಂದಿದೆ, ಬಟ್ ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ, ಸೊ ಲೋಡಿಂಗ್ ಆಗ್ತಿದೆ. ಸಿ ಆಕ್ಸೆಸ್ ಇಸ್ ಡಿನೈಡ್ ಡ್ಯೂ ಇನ್ವ್ಯಾಲಿಡ್ ಕ್ರೆಡೆನ್ಶಿಯಲ್ಸ್. ಅಂದರೆ ಹೇಳ್ತಾ ಇದ್ದಾರೆ ಆರಾಮಾಗಿ ಮೊಬೈಲಲ್ಲಿ ಮಾಡ್ಬೋದು, ಮನೇಲೇ ಕೂತ್ಕೊಂಡು ಮಾಡ್ಬೋದು, ಲ್ಯಾಪ್ಟಾಪಲ್ಲಿ ಮಾಡ್ಬೋದು, ಮೊಬೈಲಲ್ಲಿ ಮಾಡ್ಬೋದು ಅಂತ. ಬಟ್ ಇನ್ನೂ ಸರಿಯಾಗಿ ಅಪ್ಡೇಟ್ ಆಗಿಲ್ಲ ಅಂತ ಅನ್ಕೋತೀನಿ. ಸೊ ನೋಡಿ, ಎಲ್ಲ ದಿಸ್ ಫೀಲ್ಡ್ ರಿಕ್ವೈರ್ಮೆಂಟ್ ಅಂತ. ಬಟ್ ಅಲ್ಲಿ ಏನಾದ್ರು ಟೈಪ್ ಮಾಡೋಣ ಅಂದರೂ ಕೂಡ ಅಲ್ಲಿ ಯಾವುದೇ ರೀತಿ ಟೈಪ್ ಕೂಡ ಆಗಲ್ಲ. ಇನ್ನೂ ಅಪ್ಡೇಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಐ ಥಿಂಕ್ ಒಂದು 2-3 ಡೇಸ್ ಇನ್ನೂ ಅಪ್ಡೇಟ್ ಆಗಬೇಕು ಅಂತ ಅಂದ್ಕೋತೀನಿ. ಸುಮ್ಮನೆ ಎಲ್ಲ ತೋರಿಸ್ತಾ ಇದ್ದಾರೆ, ಏನು ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಹಂಗೆ ಓಪನ್ ಮಾಡೋದು ಅಂತಂದ್ಬಿಟ್ಟು. ನಾನು ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ, ಕೆಲವ್ರು ಏನು ಮಾಡಿದ್ರು ಅಂದರೆ ಜಸ್ಟ್ ಬರೀ ಇದು ನಂಬರ್ ಇಲ್ಲಿ ಫಿಲ್ ಮಾಡಿ, ಇಲ್ಲಿ ಫಿಲ್ ಮಾಡಿ, ಇಲ್ಲಿ ಫಿಲ್ ಮಾಡಿ ಅಂತ ಹೇಳಿದರೆ, ಬಟ್ ಯಾರು ನಂಬರ್ ಹಾಕಿಲ್ಲ. ನಂಬರ್ ಹಾಕ್ತಾನೆ ಸುಮ್ಮನೆ ಹೇಳ್ತಾರೆ, ಬಟ್ ನಂಬರ್ ಹಾಕಿದ್ರು ಏನು ಯೂಸ್ ಇಲ್ಲ. ನಂಬರ್ ಹಾಕಿದ್ರು ಅದು ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ ಅಂದರು, ಬಟ್ ಯಾವುದೇ ರೀತಿ ಫಿಲ್ ಆಗ್ತಾ ಇಲ್ಲ. ಸರಿ, ನಾವೇ ಫಿಲ್ ಮಾಡೋಣ ಅಂತ ಟೈಪ್ ಮಾಡಿದ್ರು ಕೂಡ ಅಲ್ಲಿ ಅದು ತೊಗೋತಾನೂ ಇಲ್ಲ, ಟೈಪಿಂಗು ತೊಗೋತಾ ಇಲ್ಲ. ಸೊ ಗೃಹಜ್ಯೋತಿ ದಿನ ಐ ಥಿಂಕ್ ನನ್ನ ಪ್ರಕಾರ ಇನ್ನೂ ಒಂದು 2-3 ಡೇಸ್ ಹೋದ್ಮೇಲೇ ಮೇ ಬಿ ಕರೆಕ್ಟಾಗಿ ಅಪ್ಲಿಕೇಶನ್ ಎಲ್ಲ ಸೆಟ್ ಆದಮೇಲೇ ಆಗೋದು. ಮೇ ಬಿ ನಾ ಬೆಂಗಳೂರು ಬಂದು, ಇಲ್ಲ ಅಂತಂದರೆ ಅವ್ರು ಹೇಳ್ದಾಗೆ ಸೇವಸಿಂದು ಪೋರ್ಟಲ್ಸ್ ಕೆಲವೊಂದು ಸೈಬರ್ ಸೆಂಟ್ರಲ್ಲಿ ಯೂಸ್ ಮಾಡ್ತಾರೆ, ಮೇ ಬಿ ಅದರಲ್ಲಿ ವರ್ಕ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.